ಎಲ್ಲಾ ವಿದ್ಯಾರ್ಥಿಗಳಿಗೂ ಸ್ವಾಗತ ಇಂದು ನಾವು ಗದ್ಯಪಾಠ 1 ನನ್ನ ದೇಶ ನನ್ನ ಜನ ದ ಮುಂದುವರೆದ ಭಾಗವನ್ನ ಇಂದು ತಿಳಿದುಕೊಳ್ಳೋಣ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನು ಬರೆದವರು ರವೀಂದ್ರನಾಥ್ ಟಾಗೋರ್ ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ ಇದನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ ಇದು ದೇಶಪ್ರೇಮ ಸಾರುವ ಗೀತೆಯಾಗಿದೆ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಈ ಗೀತೆಯನ್ನು ಬರೆದವರು ಯಾರು ರವೀಂದ್ರನಾಥ್ ಟಾಗೋರ್ ಇದರಲ್ಲಿ ನಮ್ಮ ಭಾರತ ದೇಶವನ್ನು ವರ್ಣಿಸಿ ಭಾರತೀಯರಿಗೆ ಜಯವನ್ನು ಕೋರುತ್ತದೆ ವಂದೇ ಮಾತರಂ ಇದು ನಮ್ಮ ದೇಶಭಕ್ತಿ ಗೀತೆ ಇದನ್ನು ವಂದೇ ಮಾತರಂ ಅನ್ನು ಬರೆದವರು ಬಂಕಿಂ ಚಂದ್ರ ಚಟರ್ಜಿ ಇದು ನಮ್ಮ ದೇಶದ ಭಕ್ತಿ ಮತ್ತು ದೇಶದ ಪ್ರೇಮವನ್ನು ಸಾರುವಂತಹ ಗೀತೆಯಾಗಿದೆ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಕೇಸರಿ ತ್ಯಾಗದ ಸಂಕೇತ ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ ಪ್ರಗತಿಯ ಸಂಕೇತ ಇದುವೇ ನಮ್ಮ ಹೆಮ್ಮೆಯ ಬಾವುಟ ನೀವೆಲ್ಲರೂ ನೋಡಿದಿರಾ ನಮ್ಮ ದೇಶದ ಬಾವುಟ ಮೂರು ಬಣ್ಣಗಳಿಂದ ಕೂಡಿದೆ ಅದರಲ್ಲಿ ಮೊದಲನೆಯದು ಕೇಸರಿ ಬಣ್ಣ ಈ ಕೇಸರಿ ಬಣ್ಣ ಅನ್ನುವಂತದ್ದು ತ್ಯಾಗದ ಸಂಕೇತವಾಗಿದೆ ಮಧ್ಯದಲ್ಲಿ ಇರುವಂತ ಬಿಳಿಯ ಬಣ್ಣ ಶಾಂತಿಯ ಪ್ರತೀಕವಾಗಿದೆ ಮತ್ತು ಇರುವಂತದ್ದು ಹಸಿರು ಈ ಹಸಿರು ಬಣ್ಣ ಅನ್ನುವಂತದ್ದು ಸಮೃದ್ಧಿಯ ಸೂಚಕವಾಗಿದೆ ನಡುವೆ ಇರುವಂತ ನೀಲಿ ಬಣ್ಣ ಆ ಬಣ್ಣದ ಚಕ್ರ ನೀಲಿ ಬಣ್ಣದ ಚಕ್ರ ಏನಿದೆ ಅದು ನಮ್ಮ ಧರ್ಮ ಚಕ್ರ ಇದು ಪ್ರಗತಿಯ ಸಂಕೇತವಾಗಿದೆ ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಪ್ರಮುಖರು ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು ವಿವೇಕಾನಂದ ಅರವಿಂದರ ಗೂಡಿದು ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು ಈ ನಮ್ಮ ನಾಡಿನ ರಕ್ಷಣೆಗಾಗಿ ಅನೇಕ ಜನ ತಮ್ಮ ಜೀವದ ಬಲಿದಾನವನ್ನು ಮಾಡಿದ್ದಾರೆ ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀಬಾಯಿ ಟಿಪ್ಪು ಸುಲ್ತಾನ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವರೆಲ್ಲ ನಮ್ಮ ನಾಡಿನ ರಕ್ಷಣೆಗಾಗಿ ತಮ್ಮ ಜೀವದ ಬಲಿದಾನವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿದ್ದಾರೆ ವಾಲ್ಮೀಕಿ ವ್ಯಾಸ ಪಂಪ ಹರಿಹರ ರಾಘವಾಂಕ ಕುಮಾರವ್ಯಾಸ ಕಬೀರ್ ಮೊದಲಾದ ಕವಿಗಳ ಬೀಡಾಗಿದೆ ಈ ಭಾರತ ದೇಶ ಅನ್ನುವಂಥದ್ದು ಬೀಡು ಅಂದರೆ ಮನೆ ಮೊದಲಾದ ಕವಿಗಳ ಮನೆ ನೆಲೆ ಈ ಭಾರತ ದೇಶ ಆಗಿದೆ ಬುದ್ಧ ಬಸವ ಅಲ್ಲಮ ಗಾಂಧಿ ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡು ಈ ಭಾರತ ದೇಶ ಅನ್ನುವಂಥದ್ದು ಮೊದಲಾದ ಮಹಾತ್ಮರ ನಾಡಾಗಿದೆ ವಿವೇಕಾನಂದ ಅರವಿಂದರ ಗೂಡಿದು ಈ ನಾಡಿನ ರೈತ ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು ಯಾರೆಲ್ಲ ನಮ್ಮ ದೇಶದ ಆಧಾರ ಸ್ತಂಭಗಳು ಒಂದು ರೈತ ಮತ್ತು ದೇಶ ಕಾಯುವಂತಹ ಸೈನಿಕ ಅನ್ನ ನೀಡುವಂತಹ ರೈತ ಮತ್ತು ದೇಶ ಕಾಯುವಂತಹ ಸೈನಿಕ ಇವರು ನಮ್ಮ ದೇಶದ ಒಂದು ಆಧಾರ ಸ್ತಂಭ ಇದ್ದಂತೆ ಧನ್ಯವಾದಗಳು